ಸೊ ಕಾಂಗ್ರೆಸ್ ಪಕ್ಷ ಒಂದು ಹುಲ್ಕಡ್ಡಿಯಷ್ಟು ಕೆಲಸ ಮಾಡಿಬಿಟ್ಟು ಅರಳಿ ಮರದಷ್ಟು ಪ್ರಚಾರ ತಗೋತಾರೆ ನೀವು ಎಐಸಿಸಿ ಅಲ್ಲ ಕೆಪಿಸಿಸಿ ಅಲ್ಲ ಎಂಎಲ್ಸಿ ಅಲ್ಲ ನಾನು ಅಡ್ಡಗಾಲ ಹಾಕಿದ್ರೆ ನೀವೇನೂ ಆಗಲ್ಲ ಅಂತ ನಾವು ಪಕ್ಷ ಸಂಘಟನೆ ಮಾಡಿ ಸರ್ಕಾರ ತಂದಿರ್ತೀವಿ ಸರ್ಕಾರ ಬಂದ ಮೇಲೆ ಯಾರು ಈಚೆ ಬರಲ್ಲ ಸ್ಥಾನಮಾನ ಸಿಗದಿದ್ರೂ ಪರವಾಗಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವೇ ನನ್ನ ಗೆಲುವು ನಮ್ಮ ಜಿಲ್ಲೆಯ ನಾಯಕರುಗಳೇ ನನ್ನ ಹಿನ್ನಡೆಗೆ ಕಾರಣ ನನ್ನ ರಾಜಕೀಯ ಪಯಣ ಶುರುವಾಗಿದ್ದೆ ಜೆಡಿಎಸ್ ಇಂದ ಈವನ್ ನನಗೆ ಗೊತ್ತಿದ್ರೂ ಕೂಡ ನಾವು ಮನೆ ದುಡ್ಡು ಹಾಕೊಂಡು ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿದೀವಿ ದೇವೇಗೌಡರು ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಕೊಟ್ಟಂತ ಅಪಾರವಾದ ಕೊಡುಗೆಗಳು ಚನ್ನಪಟ್ಟಣ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಇನಿಟ್ಟಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆಯತಾ ಇದೆ ಏನು ಒಂದು ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷವನ್ನ ಸೇರ್ಪಡೆ ಆಗುವಂತೆ ಆಗುವಿಕೆ ಏನು ನಾಯಕರು ಇರಬಹುದು ಮುಖಂಡರು ಇರಬಹುದು ಈ ಚುನಾವಣಾ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗ್ತಾ ಇದೆ ಆದರೆ ಅವರು ಪಕ್ಷವನ್ನ ಸೇರ್ಪಡೆಗೊಳ್ಳೋದಕ್ಕೆ ಅವರದೇ ಆದಂತ ಒಂದಷ್ಟು ಕಾರಣಗಳು ಇರುತ್ತೆ ಇದೀಗ ಏನು ಬಿಜೆಪಿ ಇಂದ ಜೆಡಿಎಸ್ ಗೆ ಹಾಗೇನೆ ಜೆಡಿಎಸ್ ಇಂದ ಬಿಜೆಪಿ ಗೆ ಅಥವಾ ಬಿಜೆಪಿ ಇಂದ ಕಾಂಗ್ರೆಸ್ ಗೆ ಹೀಗೆ ಪಕ್ಷಾಂತರಗಳು ನಡೆಯತಾ ಇದೆ ಒಟ್ಟಿನಲ್ಲಿ ಅವರಿಗೆ ಅವರದೇ ಆದಂತ ಕಾರಣಗಳು ಇರುವ ನಿಟ್ಟಿನಲ್ಲಿ ಅವರ ಕಾರಣಗಳೇನು ಅಂತ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇದೇ ಸಾಲಿನಲ್ಲಿ ಇದೇನು ಚನ್ನಪಟ್ಟಣದ ಏನು ರಾಜಕೀಯ ಏನು ವಿಚಾರದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದೆ ನಿರಂತರವಾಗಿ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇದೀಗ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಶಾರದಾ ಚಂದ್ರಶೇಖರ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಕೂಡ ಏನು ಬಿಜೆಪಿ ಏನು ಜೆಡಿಎಸ್ಸಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ದಂಥವರು ಜೆಡಿಎಸ್ಸನ್ನು ಸೇರ್ಪಡೆಗೊಳ್ಳೋದಕ್ಕೆ ಪ್ರಮುಖ ಕಾರಣಗಳೇನು ಅನ್ನುವಂಥದ್ದು ನಾನು ಕೇಳ್ತಾ ಹೋಗೋಣ ಮ್ಯಾಮ್ ನಮಸ್ತೆ ಸಾಕಷ್ಟು ಏನು ಬೆಳವಣಿಗೆಗಳು ನಡೀತಾ ಇದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅದೇ ನಿಟ್ಟಿನಲ್ಲೇ ಇದೊಂದು ಬೆಳವಣಿಗೆ ಆಗಿರುವಂಥದ್ದು ಸೊ ತಾವು ಕೂಡ ಪಕ್ಷವನ್ನು ಬಿಟ್ಟು ತಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ಸನ್ನು ಸೇರ್ಪಡೆಗೊಳ್ಳೋದಕ್ಕೆ ಕಾರಣಗಳಿವೆ ಯಾಕಾಗಿ ಸೇರಿದ್ರಿ ಅಂತ ಜೆ ಡಿ ಎಸ್ ಪಕ್ಷ ನನ್ನ ಹೆಸರು ಶಾರದಾ ಚಂದ್ರಶೇಖರ್ ಗೌಡ ಅಂತ ನಾನು ಮಾಜಿ ರಾಮನಗರ ಚನ್ನಪಟ್ಟಣ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ಪ್ರಾಪರ್ ಚನ್ನಪಟ್ಟಣ ಮತ್ತು ಹಾಲಿ ಅಂದರೆ ಈಗ ರೀಸನ್ ನಾನು ರಿಸೈನ್ ಮಾಡೋಕ್ಕೆ ಮೊದಲು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೆ ಡಿ ಕೆ ಇವರು ಅಧ್ಯಕ್ಷರಾಗಿದ್ದಾರೆ ಕೆಲವೊಂದು ಅಲ್ಲಿ ನಡೆಯತಕ್ಕಂಥ ಒಂದು ಸಂಘಟನೆ ಏನಿಲ್ಲ ನಾನು ಒಂದು 15-20 ವರ್ಷದ ಒಂದು ನಿರಂತರವಾಗಿ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ವ್ಯವಸ್ಥೆ ಮತ್ತು ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಎಲ್ಲ ಅಯೋಮಯ ಸೊ ಅದರಿಂದ ನನಗೆ ಎಲ್ಲೋ ಒಂದು ಕಡೆ ತುಂಬ ಹರ್ಟ್ ಆಗಿದೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ನಮ್ಮಂಥವರು ರಾಜಕಾರಣ ಮಾಡುವಂಥದ್ದು ಅದರಲ್ಲೂ ಮಹಿಳೆ ನೀವು ಹೊರಗಡೆ ಬಂದು ರಾಜಕಾರಣ ಮಾಡೋದು ತುಂಬ ಕಷ್ಟ ಅದರಲ್ಲೂ ತನ್ನ ಮನೆ ದುಡ್ಡು ಹಾಕ್ಕೊಂಡು ಯಾವುದೇ ನಿರೀಕ್ಷೆ ಇಲ್ಲದೆ ಪಾರ್ಟಿ ಫಂಡು ಮತ್ತೊಂದು ಅಥವಾ ಯಾವುದಾದ್ರೂ ಸರ್ಕಾರದಿಂದ ಕೆಲಸನೋ ಮತ್ತೊಂದು ಯಾವುದನ್ನು ನಿರೀಕ್ಷೆ ಮಾಡದೆ 100% ನಿಷ್ಠೆಯಿಂದ ಪಾರ್ಟಿಯಲ್ಲಿ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂಥವ್ರಿಗೆ ಪಕ್ಷ ಗುರುತಿಸ್ತಾ ಇಲ್ಲ ಕೆಲವೊಂದು ಸತಿ ಹೇಳ್ತಾರೆ ನಮ್ಮ ಅಧ್ಯಕ್ಷರು ಯಾವುದಾದ್ರೂ ಕೇಳೋಕ್ಕೋದ್ರೆ ನಿಮ್ಮನ್ನು ಜನರಲ್ ಸೆಕ್ರೆಟರಿ ಮಾಡಿದ್ದೀನಿ ನಿಮ್ಮನ್ನು ರೂಡ ಚೇರ್ಮನ್ ಮಾಡಿದ್ದೀನಿ ಅಂತ ಅದ್ಯಾವುದೂ ಅಲ್ಲ ಜನರಲ್ ಸೆಕ್ರೆಟರಿ ಮಾಡಿರೋದು ಯಾವುದೇ ಪೇಮೆಂಟ್ ಅಲ್ಲ ಡಿ ಎ ಡಿ ಎ ಬರಲ್ಲ ನನ್ನ ಮನೆ ದುಡ್ಡು ಹಾಕ್ಕೊಂಡು ನಾವು ಸಂಘಟನೆ ಮಾಡಬೇಕಾಗಿರೋದು ಇಡೀ ರಾಜ್ಯ ಸುತ್ತಬೇಕಾಗಿರೋದು ಅಂದರೆ ಜನರಲ್ ಸೆಕ್ರೆಟರಿ ಒಂದು ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಕೇವಲ ತೋರ್ಪಡುವಿಕೆಗೆ ಅಷ್ಟೇ ಇತ್ತು ಸೊ ನಿಮ್ಮ ಸ್ವಂತ ಹಣ ತಮ್ಮ ಸ್ವಂತ ಬಲದಿಂದ ತಾವು ಏನು ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಹೌದು ಜೊತೆಗೆ ನಾನು ಈ ಚನ್ನಪಟ್ಟಣ ಬೇವೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಜಡ್ ಪಿಗೆ ನಾನು 2 ಸತಿ ಅಭ್ಯರ್ಥಿಯಾಗಿ ಹೋರಾಟ ಮಾಡಿದ್ದೀನಿ ಅವತ್ತು ಕೂಡ ನಾವು ಇದು ಜೆ ಡಿ ಎಸ್ ಬೆಲ್ಟು ನಾನು ಸ್ಪರ್ಧೆ ಮಾಡ್ತಿದ್ದಂತಹ ಬೇವೂರು ಜಿಲ್ಲಾ ಪಂಚಾಯಿತಿ ಜೆ ಡಿ ಎಸ್ ಬೆಲ್ಟು ಆದರೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಿಂದ ಈವನ್ ನನಗೆ ಗೊತ್ತಿದ್ದರೂ ಕೂಡ ನಾವು ಮನೆ ದುಡ್ಡು ಹಾಕ್ಕೊಂಡು ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿದ್ದೀವಿ ಯಾಕಂದರೆ ಈ ಲೋಕಲ್ ಲೀಡರ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ ನಮ್ಮಂಥವ್ರನ್ನ ಹರಕೆ ಕುರಿ ಮಾಡ್ತಾರೆ ಅವರಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೀವಿ ಅಂತ ನೆಕ್ಸ್ಟ್ ಅವ್ರಿಗೆ ಬೆನಿಫಿಟ್ ತೊಗೊಳಕ್ಕೆ ಸೊ ಹಾಗಾಗಿ 2 ಸತಿ ನಾನು ಬಲಿಪಶು ಆದೆ ನನಗೆ ಹಿಂದೆನೇ ಕುಮಾರಣ್ಣ ಅವ್ರು ಕರೆದಿದ್ದರು ಜಡ್ಪಿಗೆ ಅಲ್ಲಿ ಏನಕ್ಕೆ ಸುಮ್ಮನೆ ಇದು ಮಾಡ್ತೀನಿ ನಾನು ಕೊಡ್ತೀನಿ ಟಿಕೆಟ್ ಅಂತ ಆದರೂ ನಾನು ಅವಕಾಶನ ನಾನು ಬೇರೆ ಒಂದು ಲೀಡರ್ಗೆ ಜೊತೆಯಲ್ಲಿ ನಾವಿದ್ದಾಗ ಅವರಿಗೆ ಇದು ಮಾಡಬಾರ್ದು ಸರ್ ಅವ್ರನ್ನ ನಂಬಿರ್ತೀವಿ ಆ ವಿಶ್ವಾಸದ ಮೇಲೆ ನಾನು ಕುಮಾರಣ್ಣನವರ ಅವಕಾಶನ ನಾನು ತಿರಸ್ಕಾರ ಮಾಡಿದೆ ನಂತರ ಕೆಲ ತಿಂಗಳುಗಳ ಕಾಲ ವರ್ಷಗಳ ಕಾಲ ಆದ ಬೆಳವಣಿಗೆಗಳಿಂದ ಮನ ನೊಂದಿದೆ ನಾನು ತುಂಬ ಆ ಪಕ್ಷದಲ್ಲಿ ಹೊರನೋಟಕ್ಕೆ ಎಲ್ಲರೂ ಪ್ರಧಾನ ಕಾರ್ಯದರ್ಶಿ ಅಂತಾರೆ ಪ್ರಧಾನ ಕಾರ್ಯದರ್ಶಿ ಹೇಳಿದ್ನಲ್ಲ ನಾನಾಗಲೇ ಸೊ ಕೆಲಸ ಮಾಡಬೇಕಷ್ಟೇ 400 ಕಿಲೋಮೀಟ್ರು ಕಳಿಸ್ತಾರೆ 400 ಕಿಲೋಮೀಟ್ರು ಅಂದರೆ ನನ್ನ ಸ್ವಂತ ನನ್ನ ಡೀಸಲು ನನ್ನ ಫುಡ್ಡು ನನ್ನ ಕಾರು ನನ್ನ ಡ್ರೈವರು ಸೊ ಕೆಲಸ ಮಾಡ್ತಿದ್ದೀವಿ ಸೊ ಕೊಟ್ಟಿದ್ದಕ್ಕೇನು ಮನೇಲಿ ಕೂತಿಲ್ಲ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದ್ದೀರಿ ಮಾತ್ರಕ್ಕೆ ಮನೇಲಿ ಕೂತಿಲ್ಲ ನಾವು ಕೆಲಸ ಪಬ್ಲಿಕ್ ಕೆಲಸ ಮಾಡ್ತಿರೋದಕ್ಕೆ ನೀವು ಕೊಟ್ಟಿದ್ದೀರಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ಸೊ ಹಾಗಾಗಿ
ಯಾವಾಗಲೂ ಕೂಡ ನಾವು ಅದನ್ನ ಹೇಳಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಪದೇ ಪದೇ ನೀವು ಹೇಳ್ತಾ ಇದ್ರೆ ತುಂಬ ಮನಸ್ಸಿಗೆ ನೋವಾಗಿದೆ ನನಗೆ. ಜೊತೆಗೆ ಇವತ್ತೇನು ಈ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಬಂದಿದ್ದಾರಲ್ವಾ, ಅವರು ಕೂಡ ಹಿಂದೆ ನಮ್ಮ ನಾಯಕರಾಗಿದ್ದವರು. ನಿಮ್ಮ ತಮ್ಮಗೆ ಏನು ಈಗ ತಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೊರಕಲಿಲ್ಲ ಅಥವಾ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಅನ್ನುವಂಥದ್ದು ಏನು ಕಥೆ? ಹೌದು, ನಾನು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಿದ್ರೆ ಅದನ್ನು ಗುರುತಿಸಲಿಲ್ಲ ಅಂದರೆ ಯಾವುದೋ ಒಂದು ಬೋರ್ಡು, ಸಣ್ಣ ಬೋರ್ಡು, ನನ್ನ ಒಂದು ಶ್ರಮಕ್ಕೆ ಅದು ಪ್ರತಿಫಲ ಅಲ್ಲವೇ ಅಲ್ಲ. ಒಂದು ಸಣ್ಣದೊಂದು ಬೋರ್ಡ್ ಕೊಟ್ರಿ, ಅದು ಏನು ಆ ಬೋರ್ಡಲ್ಲಿ ಏನೂ ಇರಲಿಲ್ಲ. ನಾನು ಆ ಬೋರ್ಡ್ಗೆ ಹೋದಾಗ ನಮ್ಮ ಕಮಿಷನರ್, ನಾನು ಚೇರಲ್ಲಿ ಕೂತ್ಕೊಂಡು ನಮ್ಮ ಕಮಿಷನರ್ನ ಮಾತಾಡಿಸ್ದೆ, ಸರ್ ಎಷ್ಟಿದೆ ಅಕೌಂಟು ದುಡ್ಡು, ಏನು ಡೆವಲಪ್ಮೆಂಟ್ಸ್ಗೆ ಮಾಡ್ಬೋದಾ ಅಂತ ಕೇಳಿದಾಗ ಅವರು, ಮೇಡಮ್ ನನಗೆ ಸಿಬ್ಬಂದಿಗೆ ಸಂಬಳ ಕೊಡೋಷ್ಟು ದುಡ್ಡಿಲ್ಲ ಅಂದರು. ಸಿ ಅಂಥ ಬೋರ್ಡಿಗೆ ನನ್ನನ್ನು ತಗ್ಲಾಕಿದ್ರು. ಆ ಬೋರ್ಡಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡಿ ಶತಾಯ ಗತಾಯ ನಾನು ವಾಪಸ್ 18 ತಿಂಗಳು ನನಗೆ ಕೊಟ್ಟಿದ್ದು. ಆ 18 ತಿಂಗಳ ನಾನು ವಾಪಸ್ ಬರಬೇಕಾದ್ರೆ 13 ಕೋಟಿ ಲಾಭ ಮಾಡಿ ಬಂದಿದ್ದೆ. ಸೊ ಅಷ್ಟು ಶ್ರಮ ವಹಿಸ್ತೀನಿ ಮತ್ತು ಅಷ್ಟು ಮುತುವರ್ಜಿಯಿಂದ ಒಂದು ಹೆಣ್ಮಗಳಾದರೂ ಕೂಡ ನಾನು ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅನ್ಆಥರೈಸ್ಡ್ ಲೇಔಟ್ ಇತ್ತು ಅದಕ್ಕೆಲ್ಲವೂ ನೋಟಿಸ್ ಇಶ್ಯೂ ಮಾಡಿ ಆಮೇಲೆ ಡೆಮಾಲಿಷನ್ ಕೂಡ ಮಾಡಿದ್ದೆ. ಆ ಒಂದು ದಾಷ್ಟತೆ ನನ್ನಲ್ಲಿತ್ತು ಮತ್ತು ನಿಷ್ಠೆ ಪಬ್ಲಿಕ್ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಇತ್ತು. ಆ ಪ್ರತಿಭೆ ನನ್ನನ್ನು ಇವತ್ತು ಮೂಲೆ ಗುಂಪು ತಳ್ಳಿರೋದು. ಈ ಉಪಚುನಾವಣೆ ಸಂದರ್ಭದಲ್ಲೇ ಯಾಕೆ ಪಕ್ಷ ತೊರೆಯುವಂಥ ನಿರ್ಧಾರ, ಹಾಗೇ JDS ಸೇರುವಂಥ ನಿರ್ಧಾರ ಯಾಕೆ ಅಂತ? ನಿಮ್ಮ ಪ್ರಶ್ನೆ ಚೆನ್ನಾಗಿ ಸಮಯೋಚಿತವಾಗಿದೆ. ಯಾಕೆ ಅಂತಂದರೆ ನಮ್ಮ ದೇವೇಗೌಡರು ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಅಪಾರವಾದ ಕೊಡುಗೆಗಳು, ಮತ್ತು ಕುಮಾರಣ್ಣನವರು, ನಮ್ಮ ದೇವೇಗೌಡರು ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಇಗ್ಲೂರು ಡ್ಯಾಮು ಜಲಾಶಯ ಕಟ್ಟದೇ ಹೋಗಿದ್ದಿದ್ರೆ ಚನ್ನಪಟ್ಟಣ ತಾಲೂಕಿನ ಕೆರೆಗಳಿಗೆ ನೀರನ್ನು ಹೇಗೆ ತುಂಬಿಸ್ತಾ ಇದ್ರು? ಸಿ ಅದ್ರ ಜೊತೆಗೆ 17 ಕೆರೆಗಷ್ಟೇ ನೀರು ತುಂಬಿಸಿರೋದು, 107 ಕೆರೆಗಳಿಗೆ ನೀರು ತುಂಬಿಸ್ತಾ ಇರೋದು ಕುಮಾರಣ್ಣನವರು. ಸೊ ಕಾಂಗ್ರೆಸ್ ಪಕ್ಷ ಒಂದು ಹುಲ್ಕಡ್ಡಿಯಷ್ಟು ಕೆಲಸ ಮಾಡಿಬಿಟ್ಟು ಅರಳಿ ಮರದಷ್ಟು ಪ್ರಚಾರ ತಗೋತಾರೆ ಅವರು. ಸೊ ಗಡಿಕೆಗೂ ಹಾಲದ ಮರ, ಒಂದು ಕಡ್ಡಿಗೂ ಹಾಲದ ಮರದಷ್ಟು ಪ್ರಚಾರ. ಇವರು ಪಕ್ಷದಲ್ಲಿ ಏನಾಗಿದೆ ಅಂದರೆ ಕೆಲಸ ಮಾಡ್ತಾರೆ, ಪ್ರಚಾರಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಇವತ್ತು ನಮ್ಮ ಕುಮಾರಣ್ಣನವರು ಕೇಂದ್ರ ಸಚಿವರಾಗಿದ್ದಾರೆ. ಈ ಚನ್ನಪಟ್ಟಣ ಮತ್ತು ರಾಮನಗರ ಎರಡೂ ತಾಲೂಕುಗಳನ್ನು ಅವಳಿ ನಗರಗಳನ್ನಾಗಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಅವರಿಗಿದೆ. ಹೇಗೆ ನಮ್ಮ ಹುಬ್ಳಿ ಧಾರವಾಡ ಇದೆಯಲ್ಲ, ಆ ರೀತಿ ಈ ಎರಡೂ ನಗರಗಳನ್ನು ಸೇರಿಸ್ಬೇಕು, ಮಧ್ಯದಲ್ಲಿ ಒಂದು ಬೃಹತ್ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿರುವ ಜಿಲ್ಲೆಯಲ್ಲಿರುವ ಎಲ್ಲ ಯುವತಿಯರಿಗೆ ಉದ್ಯೋಗವನ್ನು ಕೊಡಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿ ಇದೆ. ಖಂಡಿತ ಅವ್ರು ಮಾಡ್ತಾರೆ. ಇವಾಗ ಆಲ್ರೆಡಿ ಅದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದರೆ ಮಂಡ್ಯದಲ್ಲಿ ಉದ್ಯೋಗ ಮೇಳ ಮಾಡಿದ್ದಾರೆ, ಸಾವಿರಾರು ಜನಕ್ಕೆ ಕೆಲಸನೂ ಕೊಟ್ಟಿದ್ದಾರೆ. ಸಿಪಿ ಯೋಗೇಶ್ವರ್ ಅವರ ಪಕ್ಷ ಸೇರ್ಪಡೆ, ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಎಲ್ಲೋ ಒಂದು ಕಡೆ ತಮಗೆ ಅಸಮಾಧಾನ ತಂದಿದೆಯಾ ಅಂತ? 100% ಯಾಕಾಗಿ ಇಲ್ಲಿ ಪಕ್ಷ ಸಂಘಟನೆ ಮಾಡಿರೋರನ್ನ ಬಿಟ್ಟಿದ್ದಾರೆ. ಸಿ ಯಾರೋ ಒಬ್ಬರು ಅವ್ರ ಜೊತೆ ಸ್ವಲ್ಪ ಓಟ್ಗಳಿದೆ ಅಂದ ಮಾತ್ರಕ್ಕೆ ಅವ್ರನ್ನ ಲೀಡರ್ ಮಾಡಿ ಪಕ್ಷ ಕರ್ಕೊಂಡು ಬಂದು ಸೇರಿಸ್ಕೊಳ್ಳುತ್ತಲ್ಲ, ಇಲ್ಲಿ ಲೋಕಲ್ ಲೀಡರ್ನ ಯಾರನ್ನೂ ವಿಶ್ವಾಸಕ್ಕೆ ತೊಗೊಂಡಿರಲ್ಲ. ಸಿ ಮೇಲ್ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ಇಲ್ಲಿ ತೊಗೊಂಬರ್ತಾರೆ. ಇಲ್ಲಿ ಪಕ್ಷ ಕಟ್ಟಿ ನಿರಂತರವಾಗಿ ಕೆಲಸ ಮಾಡಿರೋರೆಲ್ಲ ಹೋಗ್ಬೇಕು. ಸೊ ಏನು ಹಿಂದಿಂದ ಕೆಲಸ ಮಾಡ್ಕೊಂಬಂದಂಥ ನಿಷ್ಠಾಪಂತ ಏನು ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನು ಬಿಟ್ಟು ಈಗ CP ಯೋಗೇಶ್ವರ್ ಅವರ ಹಿಂದೆ ಬಂದಿರುವಂಥ ಹಿಂಬಾಲಕರು ಅವ್ರಿಗೆ ಪ್ರಮುಖ ಸ್ಥಾನಮಾನಗಳು ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು? ಹೌದು ನೋಡಿ, ನಾನು ಇವತ್ತು ಹೇಳಬೇಕಂತಂದರೆ ಪಕ್ಷ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ಆದರೂ ಕೂಡ ನಾನು ವಾಪಸ್ಸು ಮತ್ತು ಪಕ್ಷ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಳು. ಯಾರೂ ಕೂಡ ಸರ್ಕಾರ ಇದ್ದಾಗ ವಾಪಸ್ ಬರಲ್ಲ. ನಾವು ಪಕ್ಷ ಸಂಘಟನೆ ಮಾಡಿ ಸರ್ಕಾರ ತಂದಿರ್ತೀವಿ, ಸರ್ಕಾರ ಬಂದ ಮೇಲೆ ಯಾರು ಈಚೆ ಬರಲ್ಲ. ನನ್ನೊಂದು ಈಗ NDA ಇದೆ, JDS ಹಾಗೇನೆ BJP ಮೈತ್ರಿ, ಸಾಕಷ್ಟು ಜನ ಕಾರ್ಯಕರ್ತರುಗಳಿದ್ದಾರೆ, ಇಲ್ಲಿ ತಮಗೆ ಸೂಕ್ತ ಸ್ಥಾನಮಾನಗಳು ಅಥವಾ ಬೇಕಾದಂತಹ ಬೆಂಬಲ ದೊರಕುತ್ತೆ ಅಂತ ಭರವಸೆ ಇದೆಯಾ? ನನಗೆ ಯಾವುದೇ ಒಂದು ಸ್ಥಾನಮಾನ ಸಿಗದೇ ಇದ್ರೂ ಪರವಾಗಿಲ್ಲ, ನಿಖಿಲ್ ಕುಮಾರಸ್ವಾಮಿಯವರ ಗೆಲುವೇ ನನ್ನ ಗೆಲುವು. ಓಕೆ, ಸೊ ಹಾಗಾದ್ರೆ ನೀವೀಗ ನಿಖಿಲ್ ಕುಮಾರಸ್ವಾಮಿಯವರ ಗೆಲುವಿಗೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ತೊರೆದು JDS ಪಕ್ಷವನ್ನು ಸೇರ್ಪಡೆ ಮಾಡಿ? ಹೌದು, ಅವರು ಕಳೆದ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಅವರನ್ನು ಯಾವ ರೀತಿ ಸೋಲಿಸಿದ್ದಾರೆ, ಆದರೆ ಅವರ ವೈಯಕ್ತಿಕ ಸೋಲಲ್ಲ, ಪಕ್ಷದ ಸೋಲು ಅಲ್ಲ. ಅಲ್ಲಿ ಹೈಯೆಸ್ಟು ಹತ್ತತ್ರ 6 ಲಕ್ಷ ವೋಟರ್ಸು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಮೈತ್ರಿ ಇದರಲ್ಲಿ ಧರ್ಮ ಪಾಲನೆ ಮಾಡಲೇ ಇಲ್ಲ. ಬೇರೆ ಹೇಳ್ತಾರಲ್ಲ, ಎಲ್ಲ ತಳ್ಬಿಟ್ಟು ಹಳ್ಳಕ್ಕೆ ತಳ್ಬಿಟ್ಟು ಕಲ್ಲ ಹೊಡೆಯೋದು ಅಂತ, ಆ ರೀತಿ ಮಾಡಿದ್ದು. ಹಿಂದೆ ನಾನು ಮೇಲ್ಕೋಟೆ ಉಸ್ತುವಾರಿಯಾಗಿದ್ದೆ ಕಾರ್ಯದರ್ಶಿ ಆದಾಗ, ಅವತ್ತು ನಾನು ನೋಡಿದ್ದೀನಿ ಯಾವ ಥರ ಅಂತಂದರೆ, ನಾನು ಅಲ್ಲಿ ಲೋಕಲ್ ಲೀಡ್ರ್ಗಳನ್ನ
ತಗೊಂಡು ನಾನು ಕೆಲಸ ಮಾಡಬೇಕಲ್ಲ ಉಸ್ತುವಾರಿ ಆದಾಗ ಚುನಾವಣಾ ಪ್ರಚಾರದಲ್ಲಿ ಆ ಟೈಮಲ್ಲಿ ನನಗೆ ಏನಾಗ್ತಿತ್ತು ಅಂದ್ರೆ ಯಾರು ಸಪೋರ್ಟ್ ಕೊಟ್ಟಿಲ್ಲ ಇದು ನನ್ನ ಹತ್ರ ದಾಖಲೆಗಳೆಲ್ಲ ಇದೆ ಅವರು ಹೇಳ್ತಾ ಇದ್ರು ಮೇಡಂ ನೀವು ನಾವಂತೂ ಬರಲ್ಲ ನೀವು ಹೋಗೋದ್ರೆ ಕಲ್ಲಲ್ಲಿ ಹೊಡ್ಸ್ಕೋತೀರಾ ಅಂದ್ರು ನಾನು ಬೆಂಗಳೂರಿಂದ ಬಂದು ಕಲ್ಲಲ್ಲಿ ಹೊಡ್ಸ್ಕೊಳ್ಳಕ್ಕೆ ನಿಖಿಲ್ ಜೊತೆ ನಾನು ಹೋದೆ ಪರವಾಗಿಲ್ಲ ನನಗೆ ಕಲ್ಲಲ್ಲಾದರೂ ಹೊಡಿಲಿ ಯಾವದ್ರಲ್ಲಾದರೂ ಹೊಡಿಲಿ ನನ್ನ ಪಕ್ಷ ನಾನು ಕಳಿಸಿದೆ ನನ್ನ ಕೆಲಸ ನಾನು ಮಾಡ್ತೀನಿ ನಿಖಿಲ್ ಪರ ಪ್ರಚಾರ ಮಾಡ್ತೀನಿ ಅಂತ ಶತಾಯ ಗತಾಯ ಪ್ರಚಾರ ಮಾಡಿದೋಳ್ ನಾನು ನಿಮಗೆ ಪ್ರಮುಖವಾಗಿ ಕೆಪಿಸಿಸಿ ಅಲ್ಲಿ ಏನು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇತ್ತು ಆದರೂ ಕೂಡ ನಿಮಗೆ ತಕ್ಕ ಸ್ಥಾನಮಾನ ಸಿಕ್ಕಲಿಲ್ಲ ಅಂತ ಹೇಳ್ತಾ ಇದ್ದೀರಾ ಪ್ರಮುಖವಾಗಿ ನಿಮಗೆ ಯಾರಿಂದ ಒಂದು ಮೋಸ ಆಯಿತು ಅಥವಾ ಪ್ರಮುಖವಾಗಿ ಯಾರಿಂದ ತಮಗೆ ಏನು ಸಿಗಬೇಕಾದಂತ ಸ್ಥಾನಮಾನಗಳು ಸಿಗೋಕೆ ಕೊರತೆ ಆಯಿತು ಯಾರಿಂದ ತೊಂದರೆ ಆಯಿತು ಅಂತ ಅನ್ಸುತ್ತೆ ಪ್ರಮುಖವಾಗಿ ಲೀಡರ್ಗಳ ಪೈಕಿ ನನಗೆ ಹಿಂದೆ 4 ವರ್ಷದ ಕೆಳಗೆ ನನಗೆ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಗೆ ನನಗೆ ಡೆಲ್ಲಿವರೆಗೂ ಮೀಟಿಂಗ್ ಕರೆದಿದ್ರು 5 ಜನ ನಾವು ಸೆಲೆಕ್ಟ್ ಆಗಿ ಹೋಗಿದ್ವಿ ಫೈನಲ್ ಗೆ ಅಲ್ಲಿ ನಾನು ಎಲ್ಲಾ ಸಂಭವವಿತ್ತು ಸೆಲೆಕ್ಟ್ ಆಗೋ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಅಲ್ಲಿ ತಪ್ಪಿಸಿದ್ರು ಇಲ್ಲಿ ಲೋಕಲ್ ಲೀಡರ್ಗಳು ಅಲ್ಲಿ ತಪ್ಪಿಸಿದ್ರು ಮತ್ತೆ ಈವಾಗಲೂ ಅಷ್ಟೇ ನಾನು ಯಾವುದಕ್ಕೂ ಕನ್ಸಿಡರ್ ಮಾಡಲ್ಲ ಬಾತಿಗೆ ಮುಂಚೆ ಕೇಳಿದ್ರೆ 300 ಜನದಲ್ಲಿ ನಾನು ಒಬ್ಬಳು ಪ್ರಧಾನ ಕಾರ್ಯದರ್ಶಿ ಏನಿದೆ ಅದರಲ್ಲಿ ಅಲ್ಲ ಪ್ರಮುಖವಾಗಿ ತಮ್ಮ ಬೆಳವಣಿಗೆಗೆ ಯಾರು ಅಡ್ಡಗಾಲಾದ್ರು ಅಂತ ನಾಯಕರುಗಳ ಹೆಸರು ಹೇಳೋದು ನಮ್ಮ ಜಿಲ್ಲಾ ನಾಯಕರುಗಳು ನಮ್ಮ ಜಿಲ್ಲೆಯ ನಾಯಕರುಗಳು ನಮ್ಮ ಜಿಲ್ಲೆಯ ನಾಯಕರುಗಳೇ ನನ್ನ ಹಿನ್ನಡೆಗೆ ಕಾರಣ ಹಿನ್ನಡೆ ಅವರಿಂದ ಆಯ್ತು ಹೌದು ಎಸ್ ಆಯ್ತು ಪಕ್ಷವನ್ನು ತೋರಿದ್ರಿ ಈಗ ಏನು ಎನ್ಡಿಎ ಹಿಂದೆ ನಾನು ಚುನಾವಣಾ ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಬೇಲೂರು ಹಾಸನ್ನು ಆ ಕಡೆ ನನಗೆ ಇನ್ಚಾರ್ಜ್ ಕೊಟ್ಟಿದ್ರು ಇಲ್ಲಿ ಎಚ್ ಎಂ ರೇವಣ್ಣ ಅವರು ನಿಂತಿದ್ರು ಆ ಟೈಮಲ್ಲಿ ನನಗೆ ಕೆಪಿಸಿಸಿಯಿಂದ ಅಲ್ಲಿಗೆ ಹಾಕಿದ್ರು ಅದು ಇವಾಗ ಎಕ್ಸ್ ಎಂ ಪಿ ಆಗಿದ್ದಾರಲ್ಲ ಇಲ್ಲಿ ಅವರು ನಮ್ಮ ಮನೆಯ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು ನಾನು ನಮ್ಮ ಮನೆಯಲ್ಲೇ ಮೀಟಿಂಗ್ ಎಲ್ಲ ಕರೆದಿದ್ವಿ ಈ ತಾಲೂಕಿನ ಎಲ್ಲ ಲೀಡರ್ಸ್ಗಳು ಇದ್ದರು ಅವತ್ತು ಕೂಡ ನನಗೆ ಅವರು ಹೇಳಿದರು ನೀವು ಇಲ್ಲೇ ಕೆಲಸ ಮಾಡಬೇಕು ಅಂತ ನಾನು ಹೇಳಿದೆ ಕೆ ಪಿ ಸಿ ಸಿಯಿಂದ ನನಗೆ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ ಸೊ ಎ ಐ ಸಿ ಸಿ ಅವರು ನಾನು ಕೆಲಸ ಮಾಡಿಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಎವ್ರಿ ಟೈಮ್ ನನಗೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಲ್ಲೂ ಕೆಲಸ ಮಾಡ್ತೀನಿ ಪಕ್ಷದ ಕೆಲಸನೂ ಅಲ್ಲಿ ಆರ್ಡರ್ ತೊಗೊಳ್ತೀನಿ ಇಲ್ಲಿ ಲೋಕಲ್ಲಾಗೂ ಕೆಲಸ ಮಾಡ್ತೀನಿ ಅಂತ ಆದರೆ ಅವರು ಒಂದು ಮಾತು ಹೇಳಿದ್ರು ಅದನ್ನು ನಾನು ಹೇಳಿರಲಿಲ್ಲ ಯಾವತ್ತು ಅವರು ನಾನು ನೀವು ಎ ಐ ಸಿ ಸಿ ಅಲ್ಲ ಕೆ ಪಿ ಸಿ ಸಿ ಅಲ್ಲ ಎಮ್ ಎಲ್ ಸಿ ಅಲ್ಲ ನಾನು ಅಡ್ಡಗಾಲು ಹಾಕಿದ್ರೆ ನೀವೇನೂ ಆಗಲ್ಲ ಅಂದರು ಸೊ ಅದಕ್ಕೆ ಅವರು ಅಡ್ಡಗಾಲಾಗ್ತಾರೆ ಅಂತ ಗೊತ್ತಾದಮೇಲೆ ಎಲ್ಲ ಲೀಡರ್ಸ್ಗಳ ಮುಂದೆ ನೀವು ಹೇಳಿದ್ದೀರಾ ಒಂದು ಹೆಣ್ಣು ಮಗಳಿಗೆ ತನ್ನ ಮನೆ ದುಡ್ಡು ತೊಗೊಂಡು ತನ್ನ ಶ್ರಮ ರಾತ್ರಿಯೆಲ್ಲ ಒಬ್ಬೊಬ್ಬರೇ ಡ್ರೈವರ್ ಜೊತೆ ನಾವು ಲಾಂಗ್ ಡ್ರೈವ್ ಹೋಗ್ತೀವಿ ಮನೆಯವರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿರ್ತಾರೆ ಹೆದರಿಕೆ ಇದ್ದರೂ ಕಳಿಸಿರ್ತಾರೆ ಸೊ ಅಂಥ ಟೈಮಲ್ಲಿ ನೀವು ಇಷ್ಟು ಕೆಲಸ ಮಾಡಿನೂ ನಿಮ್ಮ ಅಡ್ಡಗಾಲಾಗ್ತೀರಾ ಅಂದರೆ ವಾಟ್ ಈಸ್ ದ ಪಾಯಿಂಟ್ ಟು ವರ್ಕ್ ವಿತ್ ದಿಸ್ ಆರ್ಗನೈಸೇಷನ್ ಹಾಗಿದ್ರೆ ಏನು ಇಲ್ಲಿ ಸೂಕ್ತವಾದಂಥ ಅಲ್ಲಿ ಸೂಕ್ತವಾದ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಇಲ್ಲಿ ಬಂದ್ರಿ ಬಿ ಜೆ ಪಿ ಜೆ ಡಿ ಎಸ್ ಅನ್ನುವಂಥ ಮೈತ್ರಿ ಶಕ್ತಿ ಇದೆ ಸಾಕಷ್ಟು ಜನ ಕಾರ್ಯಕರ್ತರುಗಳಿದ್ದಾರೆ ಈಗ ಇವರೆಲ್ಲರೂ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾರೆ ಅವರೊಟ್ಟಿಗೆ ತಾವು ಕೆಲಸ ಮಾಡ್ಬೋದು ಅಂತ ಅನ್ಸುತ್ತಾ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ ಹಿಂದೆ ನಾನು ನನ್ನ ರಾಜಕೀಯ ಪಯಣ ಶುರುವಾಗಿದ್ದೆ ಜೆ ಡಿ ಎಸ್ ಇಂದ ಅದೇ ಸೊ ಹಂಗಾಗಿ ನನಗೆ ಮತ್ತೆ ವಾಪಸ್ ನನ್ನ ತವರು ಮನೆಗೆ ಬಂದಂಗೆ ಬಂದಿದ್ದೀನಿ ನನಗೇನು ಯಾರು ಹೊಸಬ್ರು ಅನಿಸ್ತಾ ಇಲ್ಲ ಎಲ್ಲರೂ ನಮ್ಮವರು ಅನಿಸ್ತಿದೆ ಜೊತೆಗೆ ಬಿ ಜೆ ಪಿಯವರು ಕೂಡ ಅವರು ಕೂಡ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಎನ್ ಡಿ ಎರಡು ಸಮನ್ವಯ ಸಭೆಗಳು ನಿನ್ನೆ ನಮ್ಮ ಮನೆಯಲ್ಲೂ ಕೂಡ ಆಯಿತು ಜೆ ಡಿ ಎಸ್ಸು ಬಿ ಜೆ ಪಿಯವರ ಸಭೆ ಆ ಥರ ಏನು ಅನಿಸ್ತಿಲ್ಲ ಇಬ್ಬರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಮೋದಿಜಿಯವರ ಮತ್ತು ಅಮಿತ್ ಶಾ ಅವರ ಕೈಗೆ ಬಲಪಡಿಸ್ಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಗೆಲ್ಲೋದಂತೂ 100ಕ್ಕೆ 100 ನಾವೇ ತಮಗೆ ಯಾವುದಾದ್ರೂ ಆಫರ್ಗಳು ಬಂದಿತ್ತಾ ಅಂತ ಯಾಕೆಂದರೆ ನಾವು ಈಗ ಕರೆಕ್ಟಾಗಿ ಚುನಾವಣಾ ಸಂದರ್ಭದಲ್ಲೇ ಸೇರ್ಪಡೆಗೊಂಡಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸುವಂಥ ವಿಚಾರ ಆಫರ್ ಏನಾದ್ರು ಇದೆಯಾ ಅಂತ ಇಲ್ಲ ಇಲ್ಲ ಇದು ನನ್ನ ವೈಯಕ್ತಿಕ ನಿರ್ಧಾರ ನನ್ನ ವೈಯಕ್ತಿಕ ನಿರ್ಧಾರ ನನಗೆ ಭವಿಷ್ಯ ಇದೆಯೋ ಇಲ್ವೋ ಗೊತ್ತಾ ಇಲ್ಲಿ ಕೆಲಸ ಮಾಡಿನೂ ಭವಿಷ್ಯ ಇಲ್ಲ ಅಂತ ಆದಮೇಲೆ ನನಗೆ ಈಗ ಬಂದುಬಿಟ್ಟು ನನಗೆ ಭವಿಷ್ಯ ರೂಪಿಸಿ ಅಂತ ಹೇಳೋಕ್ಕೆ ನಾ ಯಾರು ಸೊ ನನಗೆ ಒಟ್ಟು ನಿಖಿಲ್ ಕುಮಾರಸ್ವಾಮಿ ಯುವಕ ಇದ್ದಾನೆ ಸುಸಂಸ್ಕೃತ ವ್ಯಕ್ತಿ ಇದ್ದಾರೆ ಡೌನ್ ಟು ಅರ್ತ್ ಇದ್ದಾರೆ ವೆರಿ ಹಂಬಲ್ ನೇಚರು ಸೊ ಅಂಥ ವ್ಯಕ್ತಿ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಶಾಸಕನಾಗಿ ಬಂದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗುತ್ತೆ ಮತ್ತು ಯುವ ಜನತೆಗೂ ಒಂದು ಇನ್ಸ್ಪಿರೇಷನ್ ಅವರು ಒಟ್ಟಾರೆಯಾಗಿ ಅಲ್ಲಿ ಮನನೊಂದಿದ್ರಿ ಇಲ್ಲಿ ಬಂದಿದ್ದೀರಾ ಹೇಗೆ ಸಾಕ್ತಾ ಇದೆ ಈಗ ಯಾಕೆಂದರೆ ಚುನಾವಣಾ ಸಂದರ್ಭ ಪ್ರಚಾರಗಳು ಕಾರ್ಯಗಳು ನಡೀತಾ ಇದೆ ಸೊ ತಾವು ಹೇಗೆ ಭಾಗಿಯಾಗ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಪ್ರಚಾರ ಕಾರ್ಯಗಳನ್ನೆಲ್ಲ ನೋಡಿ ನನಗೆ ಪ್ರಚಾರ ಕಾರ್ಯಗಳು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಎರಡೂ ಪಕ್ಷದ ನಮ್ಮ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ
ಬಹುಮತ ಮತ್ತು ಎಲ್ಲರ ಆಶೀರ್ವಾದ ಚನ್ನಪಟ್ಟಣ ತಾಲೂಕಿನ ಎಲ್ಲ ಮತದಾರರು ತಂದೆ ತಾಯಿಯಂದರು ಅಕ್ಕ ತಂಗಿಯರು ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ತಾವು ಹೇಗೆ ಭಾಗಿಯಾಗ್ತಿದ್ದೀರಾ ಅಂತ ಅಲ್ಲ ತಾವು ಹೇಗೆ ಭಾಗಿಯಾಗ್ತಿದ್ದೀರಾ ಅಂತ ಪ್ರಚಾರ ಕಾರ್ಯಗಳಲ್ಲಿ ನಾನು ಎಲ್ಲ ಪ್ರಚಾರ ಕಾರ್ಯಗಳಲ್ಲೂ ಭಾಗಿಯಾಗಿದ್ದೀನಿ ಕುಮಾರಣ್ಣನವ್ರ ಜೊತೆನೂ ಇದ್ದೀನಿ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆನೂ ಇದ್ದೀನಿ ಮತ್ತು ಇವತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಮತ್ತು ಅದು ಜೊತೆಗೆ ನಮ್ಮ ಬೇವೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮನೆ ಮನೆ ಪ್ರಚಾರನೂ ನಾನು ಮಾಡಿದ್ದೀನಿ ಸೋ ಗೆಲುವಿನ ನಿರೀಕ್ಷೆ ಎಷ್ಟು ಮಟ್ಟಿಗೆ ಇದೆ ಯಾಕೆಂದ್ರೆ ತಾವು ಈಗ ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸಿದ ಕಾರಣ ತಮಗೆ ಒಂದು ಐಡಿಯಾ ಇರುತ್ತೆ ಸೋ ಆ ನಿಟ್ಟಿನಲ್ಲಿ ಗೆಲುವಿನ ಭರವಸೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಗೆಲುವಿನ ಭರವಸೆ ಎಷ್ಟು ಮಟ್ಟಿಗೆ ಇದೆ 100ಕ್ಕೆ 100 100ಕ್ಕೆ 100 ಶತಸಿದ್ಧ ಓಕೆ ಥ್ಯಾಂಕ್ ಯು ಎಸ್ ವೀಕ್ಷಕರೆ ಇದಿಷ್ಟು ಕೆಪಿಸಿಸಿ ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ಶಾರದಾ ಚಂದ್ರಶೇಖರ್ ಗೌಡ ಅವರ ಮಾತು ಆದರೆ ಅವರು ಈಗ ಏನು ಕಾಂಗ್ರೆಸ್ನಲ್ಲಿ ಉಳಿದಿಲ್ಲ ಏನು ಜೆ ಡಿ ಎಸ್ ಸೇರ್ಪಡೆಗೊಂಡಿದ್ದಾರೆ ಒಟ್ಟಾರೆಯಾಗಿ ಎನ್ ಡಿ ಎ ಪರವಾಗಿ ಅವರೀಗ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಏನು ಇದಿಷ್ಟು ಅವರು ಪಕ್ಷವನ್ನು ಬಿಡೋಕ್ಕೆ ಏನು ಕಾರಣಗಳಿತ್ತು ಅದೆಲ್ಲವನ್ನು ಅವರು ಹೇಳಿದರು ಅದೇ ರೀತಿ ಈಗ ಮುಂದೆ ಎನ್ ಡಿ ಎನಲ್ಲಿ ಸದ್ಯ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದುಕೊಂಡು ಎನ್ ಡಿ ಎನಲ್ಲಿ ಹೇಗೆ ಕೆಲಸಗಳನ್ನು ಮಾಡ್ತೀನಿ ಹಾಗೆಯೇ ನಿಖಿಲ್ ಕುಮಾರ್ ಸ್ವಾಮಿಯವರ ಗೆಲುವಿಗಾಗಿ ಹೇಗೆ ಶ್ರಮಿಸ್ತೀವಿ ಅನ್ನುವಂಥ ಮಾತುಗಳನ್ನು ಆಡಿದರು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ ಕರ್ನಾಟಕ ಟಿವಿ ಚನ್ನಪಟ್ಟಣ